ಕುಮಾರಸ್ವಾಮಿಯವರ ಮುಖ್ಯಮಂತ್ರಿ ಮಾಡಲಿಕ್ಕೆ ಈ ಜಿಲ್ಲೆ ಜನರ ಆಶೀರ್ವಾದ ಬಹುಶಃ ಕಾರಣ ಅನ್ನೋದನ್ನು ಅವರು ಹಾಕ್ತಿದ್ದಾರೆ ಅಂತ ಕಾಣುತ್ತೆ. ಯಾವುದೇ ಧರ್ಮಕ್ಕೆ ನಿಖರವಾದಂತ ಇಂಥದ್ದೇ ಫ್ಲಾಗ್ ಅಥವಾ ಇಂಥದ್ದೇ ಬೌಟ ಇಂಥದ್ದೇ ಕಲರ್ ಅಂತಿಲ್ಲ. ಬಿಜೆಪಿ ಬಗ್ಗೆ, ಆರ್ಎಸ್ಎಸ್ ಬಗ್ಗೆ ಎಲ್ಲ ಪ್ರತಿನಿಧಿಸಿದೆ. ಯಡಿಯೂರಪ್ಪನ ಕೆಳಗಿಳಿಸಿದವರು ಬೇಸಿಗೆ ವಂಶಸ್ಥರು ಮಾಜಿ ಸಿ ಎಂ ಕುಮಾರಸ್ವಾಮಿ. ಈ ಬೇಸಿಗೆ ವಂಶಸ್ಥರು ಬೌಟ ಹಿಡ್ಕೊಂಡಿದ್ದೀನಿ ನಮಗೀಗ ಇವೇ ತಾನೇ ಹೇಳಿದ್ದು. 2018 ನಮ್ಮನ್ನೆಲ್ಲ ತಿರಸ್ಕರಿಸಿ ಕುಮಾರಸ್ವಾಮಿ ಅವರ ನಾಯಕತ್ವಕ್ಕೆ ಈ ಲೋಕಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ 8 ಸಹ ಗೆಲ್ಲಿಸಿಕೊಂಡ್ರು. 3 ಜನ ವಿಧಾನ ಪರಿಷತ್ತಿನ ಸದಸ್ಯರನ್ನೂ ಕೊಟ್ಟರು. 11 ಜನ ಜನಪ್ರತಿನಿಧಿಗಳು ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಕುಮಾರಸ್ವಾಮಿಯವರ ಮುಖ್ಯಮಂತ್ರಿ ಮಾಡಲಿಕ್ಕೆ ಈ ಜಿಲ್ಲೆ ಜನರ ಆಶೀರ್ವಾದ ಬಹುಶಃ ಕಾರಣ ಅನ್ನೋದನ್ನು ಅವರು ಮರ್ತಿದ್ದಾರೆ ಅಂತ ಕಾಣುತ್ತೆ. ಅವರು ಇವತ್ತೇನು ಒಂದು ಬಾವುಟದ ವಿಚಾರದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಬಂದಿದ್ದಾರೆ, ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಏನೆಲ್ಲ ಜನರ ನೆಮ್ಮದಿನ ಕೆಡಿಸ್ಲಿಕ್ಕೆ ಬಂದಿದ್ದಾರೆ ಮಾನ್ಯ ಕುಮಾರಸ್ವಾಮಿಯವರು, ಯಾಕೆ ಸುಗರ್ ಫ್ಯಾಕ್ಟ್ರಿ ವಿಚಾರದಲ್ಲಿ ಅವರು ಮುಖ್ಯಮಂತ್ರಿ ಇದ್ದಾಗ ಒಂದು ಹೊಸ ಸುಗರ್ ಫ್ಯಾಕ್ಟ್ರಿಗೆ ಒಂದು 100 ವೆಚ್ಚದಲ್ಲಿ ಶಂಕುಸ್ಥಾಪನೆ ಮಾಡಲಿಲ್ಲ, ಯಾಕೆ ಈ ಜಿಲ್ಲೆಯ ಯಾವುದಾದ್ರೂ ಶಾಶ್ವತವಾದಂಥದ್ದು ಒಂದು ಯಾವುದಾದ್ರು ಒಂದು ನಿರ್ಧಾರವನ್ನು ತಗೊಂಡು ಸರ್ಕಾರ ಮಂಜೂರಾತಿಯನ್ನು ತಂದು ಈ ಜಿಲ್ಲೆಯ 11 ಜನರನ್ನು ಕೂರಿಸ್ಕೊಂಡು ನಾನಿವತ್ತು ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣ ಮಂಡ್ಯ ಜಿಲ್ಲೆ, ನಾನು ಇಂಥ ಒಂದು ನಿರ್ಧಾರವನ್ನು ತಗೊಂಡಿದ್ದೀನಿ ಅನ್ನೋ ಒಂದು ಪ್ರಕಟಣೆ ಮಾಡಿ ಒಂದು ಶಂಕುಸ್ಥಾಪನೆಯನ್ನು ಮಾಡಿ ಅದನ್ನ ತಿಂಗಳಲ್ಲಿ ಬಿಟ್ಟೋಗಿದ್ರೆ ಮುಂದಿನ ಬರ್ತಕ್ಕಂಥ ಯಾವುದೇ ಸರ್ಕಾರಗಳು ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸವನ್ನು ಜವಾಬ್ದಾರಿಯನ್ನು ಮಾಡ್ತಿತ್ತು. ಆದರೆ ಆ ಹೆಸರು ನಿಮಗೆ ಬರ್ತಿತ್ತು, ನೀವು ಬರಲಿಲ್ಲ. ನೀವು ಮಂಡ್ಯಕ್ಕೆ ನಿಮ್ಮ ಕೊಡುಗೆ ಏನು ಅನ್ನೋದನ್ನು ಹೇಳಕ್ಕೆ ಬಿಟ್ಟು ಇದು ಈ ಜಿಲ್ಲೆ ಈ ರಾಷ್ಟ್ರದಲ್ಲಿ ಸ್ವತಂತ್ರಕ್ಕೆ ಹೋರಾಟ ಮಾಡುವಂಥ ಅನೇಕರು ಅವರ ಸತ್ಯಾಗ್ರಹ ಸೌಧ ಇವತ್ತು ಸಹ ನೆನಪಿನಲ್ಲಿದೆ. ರಾಷ್ಟ್ರ ಧ್ವಜವನ್ನು ಅವತ್ತು ತಿರುಮಲೇಗೌಡ ಅಂತ ಹೇಳಿ ಒಬ್ಬರು ಜಮೀನನ್ನು ಬಿಟ್ಕೊಟ್ಟು ಈ ಧ್ವಜಾರೋಹಣವನ್ನು ಮಾಡಲಿಕ್ಕೆ ಏನು ಶಿವಪುರದಲ್ಲಿ ಅವಕಾಶವನ್ನು ಮಾಡಿದ್ರು. ಅಂಥ ನೆಲದಲ್ಲಿ ಇವತ್ತು ಈ ಧರ್ಮವನ್ನು ಉಪಯೋಗಿಸಿ ಯಾವುದೇ ಧರ್ಮಕ್ಕೆ ನಿಖರವಾದಂಥ ಇಂಥದ್ದೇ ಫ್ಲಾಗ್ ಅಥವಾ ಇಂಥದ್ದೇ ಬೌಟ ಇಂಥದ್ದೇ ಕಲರ್ ಅಂತಿಲ್ಲ. ಇಂಥ ಒಂದು ವಿಚಾರವನ್ನು ಇವತ್ತು ಈ ಜಿಲ್ಲೆ ಒಳಗಡೆ ಪೂರ್ಣ ಪ್ರಮಾಣದ ಕುವೆಂಪು ಅವ್ರನ್ನ ನಾವು ಪ್ರತಿ ಮನೆಯಲ್ಲಿ ಪ್ರತಿ ವ್ಯಕ್ತಿ ಗೌರವಿಸ್ತಕ್ಕಂಥ ಜಿಲ್ಲೆ. ಅವರ ತತ್ವ ಸಿದ್ಧಾಂತಗಳನ್ನು ಇವತ್ತು ಮೈಗೂಡಿಸ್ಕೊಂಡಿರ್ತಕ್ಕಂಥ ಜಿಲ್ಲೆ ಇದ್ದರೆ ಅದು ಮಂಡ್ಯ ಜಿಲ್ಲೆ. ಅಂಥ ಒಂದು ಜಿಲ್ಲೆಯೊಳಗಡೆ ಇಷ್ಟೊಂದು ನಿಮಗೆ ಈ ಜಿಲ್ಲೆಯ ಜನರ ಬಗ್ಗೆ ಈ ಜಿಲ್ಲೆಯ ನೆಮ್ಮದಿ ಇರ್ತಕ್ಕಂಥದ್ರ ಬಗ್ಗೆ ನಿಮಗೆ ಏನಕ್ಕೆ ದ್ವೇಷ, ಏನಕ್ಕೆ ಅಶಾಂತಿಯನ್ನು ಮೂಡಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀರಾ? ನನ್ನ ಮೇಲೆ ದ್ವೇಷ ಇರ್ಬೋದು ಅಥವಾ ಇಲ್ಲಿ ಕೂತಿರ್ತಕ್ಕಂಥ ಯಾವ 3-4 ಜನ ದ್ವೇಷ ಇರ್ಬೋದು. ಆ ಈ ಜಿಲ್ಲೆ ಜನ ನಿಮ್ಮನ್ನು ಏನು ಮಾಡಿದ್ದಾರೆ? ಈ ಜಿಲ್ಲೆ ಜನಕ್ಕೆ ಏನು ನಿಮ್ಮ ಶಾಶ್ವತವಾದಂಥ ಕೊಡುಗೆ? ಒಂದು ರಸ್ತೆ ಮಾಡೋದು, ಒಂದು ಚರಂಡಿ ಮಾಡೋದು, ಒಂದು ಕಾಲುವೆ ಮಾಡೋದು ಮುಖ್ಯ ಅಲ್ಲ, ಶಾಶ್ವತವಾದಂಥ ಕೊಡುಗೆ ಏನು? ಎಲ್ಲ ಶಾಸಕರು, ಎಲ್ಲ ಮಂತ್ರಿಗಳು, ಎಲ್ಲ ಸರ್ಕಾರಗಳು ನಿರಂತರವಾಗಿ ಸರ್ಕಾರ ಬಂದಾಗ ಒಂದು
ಯೋಜನೆ ಕೊಡ್ತಕ್ಕಂಥದ್ದು, ಒಂದು ಅಭಿವೃದ್ಧಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸಹಜವಾದಂಥದ್ದು. ಆದರೆ ಈ ಜಿಲ್ಲೆ ನಿಮಗೆ ಅರ್ಪಿಸ್ಕೊಂಡಿದ್ದಲ್ಲ, ಈ ಜಿಲ್ಲೆ ಜನ ನಿಮ್ಮನ್ನ ಗೌರವಿಸಿದ್ರಲ್ಲ, ಅದಕ್ಕೆ ನಿಮ್ಮ ಪರಿಹಾರವಾಗಿ ಏನ್ ಮಾಡಿದ್ರಿ ಅನ್ನೋದನ್ನ ನೀವೆಲ್ಲರೂ ಮರೆತು, ನಮ್ಮಲ್ಲಿ ಬಹುಶಃ ಬಿ ಎಂ ಶ್ರೀಕಂಠರವ್ರು ಇರ್ಬೋದು, ಎಚ್ ಎನ್ ನಾಗೇಗೌಡರು ಇರ್ಬೋದು, ಪೂತಿ ನರಸಿಂಹಾಚಾರ್ಯ ಇರ್ಬೋದು, ಬೆಸಗಲ್ಲಿ ರಾಮಣ್ಣ ಇರ್ಬೋದು, ಸೊ ಅನೇಕರು, ಎಚ್ ಎಲ್ ಕೇಶವಮೂರ್ತಿ ಇರ್ಬೋದು, ಈ ರೀತಿ ಸಾಕಷ್ಟು ಜನ ಸಾಹಿತಿಗಳು ಕೂಡ ಒಂದು ಮಾರ್ಗದರ್ಶನದಲ್ಲಿ ಇಡೀ ಪ್ರಪಂಚ ರಾಷ್ಟ್ರ ಒಪ್ಪುವಂಥ ಕವಿಯ ತತ್ವವನ್ನ ಸಿದ್ಧಾಂತವನ್ನ ಮೆರೆದಂಥವರು ನಮ್ಮ ಜಿಲ್ಲೆಯ ಜನ. ನಮ್ಮ ಜಿಲ್ಲೆಯಲ್ಲಿ ಜಿಲ್ಲೆಯ ಬದುಕು ಸ್ವಲ್ಪ ವ್ಯತ್ಯಾಸ ಆದರೂ ಸ್ವಾಭಿಮಾನ ಮತ್ತು ಗೌರವ ವಿಚಾರದಲ್ಲಿ ಈ ಜಿಲ್ಲೆ ಇಡೀ ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ಜಿಲ್ಲೆ. ದಯವಿಟ್ಟು ನಿಮಗೆ ವಿನಂತಿ ಮಾಡ್ತೀನಿ, ಇಂಥ ಒಂದು ಕೆಲಸಕ್ಕೆ ಕೈ ಹಾಕ್ತೀನಿ. ನಿಮ್ಮ ಪಕ್ಷ ಜನತಾ ದಳ, ಜನತಾ ಪರಿವಾರ, ಜಯಪ್ರಕಾಶ್ ನಾರಾಯಣ ಅವರು ಉದ್ಯೋಗ ಮಾಡಿದಂಥ ಪಕ್ಷ, ಕರ್ನಾಟಕದಲ್ಲಿ ನಿನ್ನೆಗೆ ಅಂತಿಮಗೊಳಿಸ್ಕೊಂಡಿದ್ದೀರ. ಒಬ್ಬರು ಮಾಜಿ ಪ್ರಧಾನಿ ಮಗಾನಿ ದೇವೇಗೌಡರ ಬಗ್ಗೆ ನನಗೆ ಅತ್ಯಂತ ಗೌರವ ಇದೆ. ಮೊನ್ನೆ ನನಗೆ ಬೆಂಗಳೂರಿನಲ್ಲಿ ಸಿಕ್ಕಿದ್ದು, ಅವರೊಂದು ಮಾತು ಹೇಳು, ಚಲುವರಾಯಿ ಸ್ವಾಮಿ ಯಾರೇನೇ ಮಾತಾಡಲಿ ನಿನ್ನೆ ಬರ, ನಾನು ಬರಲಿಕ್ಕೆ ಆಗಲ್ಲ, ಒಳ್ಳೆ ಕೆಲಸ ಮಾಡು ಅಂಥವರ ಮಗ ನೀವು ಈ ಜಿಲ್ಲೆಯಲ್ಲಿ ಬಂದು ಅಂತ ನಿರ್ಧಾರವನ್ನು ತಗೋತಾ ಇದ್ದೀರಲ್ಲ, ಇದು ನಿಮ್ಮ ಶೋಭೆಗೆ ತರಲ್ಲ. ಚುನಾವಣೆ ಬಿ ಜೆ ಪಿ ಏನೇನು ಮಾತಾಡಿದ್ರಿ ಅಂತ ಹೇಳಿ ಕೋಮುವಾದ ಪಕ್ಷ, ಬಿ ಜೆ ಪಿ ಬಗ್ಗೆ, ಆರ್ ಎಸ್ ಎಸ್ ಬಗ್ಗೆ ಎಲ್ಲ ಕಟಿಂಗ್ಸ್ ಇದೆ. ಯಡಿಯೂರಪ್ಪನ ಕೆಳಗಿಳಿಸಿದವರು ಬೇಸ್ವೆ ವಂಶಸ್ಥರು ಮಾಜಿ ಸಿ ಎಂ ಕುಮಾರಸ್ವಾಮಿ, ಈ ಬೇಸೆ ವಂಶಸ್ಥರು ಬಾವುಟ ಹಿಡ್ಕೊಂಡಿದ್ದೀರ ನೀವೀಗ. ನೀವೇ ತಾನೇ ಹೇಳಿದ್ದು, ಯಾವಾಗ ಹೇಳಿದ್ದೀರಿ, ಬೆಂಗಳೂರು ವಿಧಾನಸೌಧದಲ್ಲಿ ಬೇಸ್ವೆ ವಂಶದ ನಾಯಕನ ಪ್ರತಿಷ್ಠಾಪನೆ ಮಾಡಲು ಹೊರಟಿರುವ ಬಿ ಜೆ ಪಿ ನನ್ನ ಪ್ರಶ್ನೆಗೆ ಉತ್ತರ ಕೊಡುವ ದಮ್ಮು ಹಾಕಿದ್ರೆ ಇದ್ರೆ ತೋರಿಸ್ತಿಲ್ಲ ಯಾಕೆ ಎಂದು ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕ, ಸೊ ವಾಪಸ್ ಪಡೆಯಲ್ಲ ಹೇಳಿಕೆ. ಅವ್ರು ಪ್ರತಿಭಟನೆ ಮಾಡಿದ್ರೆ ಹೇಳಿಕೆ ವಾಪಸ್ ಪಡೆಯುವ ಪ್ರಶ್ನೆಯೇ ಇಲ್ಲ, ಕ್ಷಮೆಯನ್ನು ಕೇಳುವುದಿಲ್ಲ. ಕುಮಾರಸ್ವಾಮಿಯವರು, ಎಚ್ ಡಿ ಕುಮಾರಸ್ವಾಮಿಯವರು ಆರ್ ಎಸ್ ಎಸ್ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವುದು ರಾಷ್ಟ್ರ ನಿರ್ಮಾಣಕ್ಕಲ್ಲ, ಇತಿಹಾಸವನ್ನು ತಿರುಚಿ ಮಕ್ಕಳ ಮನಸ್ಸನ್ನು ಕೆಡಿಸಿ ಹಾರ ಹೃದಯಗಳಲ್ಲಿ ವಿಷಬೀಜ ಬಿತ್ತಲು ಕಲೆ ಸಂಸ್ಕೃತಿ ಸಾಹಿತ್ಯಗಳಲ್ಲಿ ಆರ್ ಎಸ್ ಎಸ್ ಬದ್ಧತೆಯನ್ನು ರಾಷ್ಟ್ರಕ್ಕೆ ಅಲ್ಲ ವಿಶ್ವಕ್ಕೆ ಗೊತ್ತಿದೆ, ನಾನು ಓದಿ ಕೇಳಿ ನೋಡಿ ತಿಳಿದುಕೊಂಡಿದ್ದೇನೆ. ಇದನ್ನು ಹೇಳಿರ್ತಕ್ಕಂಥವರು ಮಾನ್ಯ ಕುಮಾರಸ್ವಾಮಿ. ಇವತ್ತು ಕೆರಗೋಡ್ಡೆ, ಕೆರಗೋಡ್ಡೆಯಲ್ಲಿ ನಿಮಗೆ ಗೊತ್ತಿದೆ, ಕೆರಗೋಡ್ಡೆಯಲ್ಲಿ ಗೇಟ್ ಒಂದು ಸ್ವಲ್ಪ ಕೆಲವರು ಒಡೆದಾಕಿದ್ದಾರೆ ಅಂತಾರೆ ಅಥವಾ ತಿದ್ದಿದ್ದಾರೆ ಅಂತಾರೆ, ಅದೇನೇ ಇಲ್ಲ, ಅದು 29/12/23 ಅಂತಿದೆ, ಅದು ಲೇಟಾಗಿ ಮಾಡಿರ್ತಕ್ಕಂಥದ್ದು ಅಂತಾರೆ, ಅದೇನೇ ಇಲ್ಲಿ ಅಲ್ಲಿ ಬರ್ಕೊಟ್ಟಿದ್ದಾರೆ. ಅದು ಆವರಣದಲ್ಲಿ, ಪಂಚಾಯತಿಯ ಆವರಣದಲ್ಲಿ ಧ್ವಜಸ್ತಂಭ ನಿರ್ಮಿಸಲು ಅವಕಾಶ ಕೋರಿ ಈಗಾಗಲೇ ಅರ್ಜಿ ಸಲ್ಲಿಸಿದ್ದು ಸರಿಯಂತೆ. ನಾವು ಧ್ವಜಸ್ತಂಭ ನಿರ್ಮಿಸಲು ದಯಮಾಡಿ ಅವಕಾಶ ಮಾಡಿಕೊಡಬೇಕೆಂದು ಮನವಿ. ಆ ಧ್ವಜ ಸ್ತಂಭದಲ್ಲಿ ತ್ರಿವರ್ಣ ಧ್ವಜ ಹಾಗೂ ಕರ್ನಾಟಕದ ಬಾವುಟ ಆರಿಸಲು ಬದ್ಧರಿರುತ್ತೇವೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಷರತ್ತುಗಳನ್ನು ಒಪ್ಪಿ ಸಹಿ ಮಾಡಿರುತ್ತೇವೆ. ಈ ಒಂದು ಗೌರಿಶಂಕರ ಟ್ರಸ್ಟ್ ಏನಿದೆ, ಸದರಿ ಅರ್ಜಿಯನ್ನು ವಿಚಾರಣೆಗೆ ತಗೊಂಡು ಮೀಟಿಂಗ್ನಲ್ಲಿ ರೆಸಲ್ಯೂಷನ್ ಮಾಡಿ ಒಂದು ಬಾಂಡ್ ತಗೊಂಡಿದ್ದಾರೆ ಅವರಿಂದ. ಏನು ಬಾಂಡ್ ತಗೊಂಡಿದ್ದಾರೆ, ಕೆರಗೋಡು ಗ್ರಾಮದ ರಂಗದಲ್ಲಿ ಧ್ವಜಸ್ತಂಭ ನಿರ್ಮಿಸಲು ನಾವುಗಳು ಅನುಮತಿ ಕೋರಿದ್ದು ಸರಿಯಷ್ಟೇ. ಸದರಿ ಧ್ವಜಸ್ತಂಭ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ನಿಬಂಧನೆಗಳಿಗೆ ಒಪ್ಪಿಕೊಂಡಿದ್ದು ಯಾವುದೇ ಲೋಪದೋಷ ಅಹಿತಕರ ಘಟನೆಗೆ ಸಂಬಂಧಿಸಿದಂತೆ
ಹಾಗೂ ಯಾವುದೇ ರೀತಿ ಲೋಪದೋಷವಾದಲ್ಲಿ ನಾವೇ ಜವಾಬ್ದಾರಿ ಆಗಿರುತ್ತೇವೆ ಎಂದು ಈ ಮೂಲಕ ಒಪ್ಪಿ ಸಹಿ ಮಾಡುತ್ತೇವೆ. ಈ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜವನ್ನು ಬಿಟ್ಟು ಬೇರೆ ಯಾವುದೇ ರಾಜಕೀಯ ಅಥವಾ ಧರ್ಮದ ಭಾವನವನ್ನು ಆರಿಸಿರುವುದಿಲ್ಲ. ಅದಕ್ಕೆ ಸಹಿ ಅವರೇ ಹಾಕಿ ಅದಕ್ಕೆ ಸರ್ಟಿಫಿಕೇಟ್ ತಗೊಂಡಿರ್ತಕ್ಕಂಥ ಷರತ್ತುಗಳು ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಹಾಗೂ ಕರ್ನಾಟಕ ಕನ್ನಡ ಬಾವುಟಗಳನ್ನು ಮಾತ್ರ ಆರಿಸುವುದಕ್ಕೆ ಮಾತ್ರ ಅವಕಾಶವಿದ್ದು ಬೇರೆ ಯಾವುದೇ ಧಾರ್ಮಿಕ ರಾಜಕೀಯ ಪಕ್ಷದ ಬಾವುಟವನ್ನು ಆರಿಸುವಂತಿಲ್ಲ. ಧ್ವಜ ಆರೋಹಣ ಮಾಡುವ ಸಮಯ ಬೆಳಿಗ್ಗೆ 7:00 to 8:00, ಬಳಿಕ ಸಂಜೆ 5:30 to 5:45 ಇಳಿಸಬೇಕು. ಧ್ವಜಾರೋಹಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಮಾರ್ಪಾಡು ಮಾಡುವ ಸುತ್ತೋಲೆಗಳು ಬದಲಾಗತಕ್ಕದ್ದು, ಬದ್ಧರಾಗಿರ್ತಕ್ಕದ್ದು, ಯಾವುದೇ ಗಲಭೆಗಳು ಅವಕಾಶ ಕೊಡದಂತೆ ಬದ್ಧರಾಗಿರತಕ್ಕಂಥದ್ದು. ಧ್ವಜ ಆರೋಹಣ ಮಾಡಿದ 6-7 ದಿನಗಳ ಮುಂಚಿತವಾಗಿ ಗ್ರಾಮ ಪಂಚಾಯಿತಿ ಹಾಗೂ ಕೆರಗೋಡು ಪೊಲೀಸ್ ಠಾಣೆಗೆ ಮಾಹಿತಿ. ಇಷ್ಟೆಲ್ಲ ಷರತ್ತನ್ನ ಒಪ್ಪಿ ದಾಖಲೆಗಳು ಕೊಟ್ಟು ನಂತರ ಅವರು ಧರ್ಮಕ್ಕೆ ಯಾವುದೇ ನಿಖರವಾದಂಥ ಧ್ವಜ ಇಲ್ಲ, ಯಾವ ಧರ್ಮಕ್ಕೂ ಅವರು ಹಾಕಂಡಾಗ ಅದನ್ನು ತಾಲೂಕು ಪಂಚಾಯಿತಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರು ವಾಪಸ್ ತಗೊಂಡು ಅವರು 29 ಅನುಮತಿಯನ್ನು ಅಮಾನತುಗೊಳಿಸೋದು. January 25 ಇವೆಲ್ಲ ಘಟನೆ ನಡೆದಾಗ ಸೊ ಇದನ್ನು ನೀವು ತಪ್ಪಾಗಿ ನಿಮ್ಮ ಷರತ್ತುಗಳನ್ನು ಮೀರಿ ಮಾಡಿದ್ದೀರಾ ಅಂತೇಳಿ ಆ ಅನುಮತಿಯನ್ನು ವಾಪಸ್ ಪಡೆದಿದ್ದಾರೆ. ವಾಪಸ್ ಪಡೆದ ಮೇಲೆ ಅವರು ಕೆಳಗಡೆ ಇಳಿಸಿದ್ದಾರೆ. ಕೆಳಗಡೆ ಇಳಿಸಿ ಮತ್ತೆ ರಾಷ್ಟ್ರಧ್ವಜನ 26 ಹಾಕಿದ್ದರು. ರಾಷ್ಟ್ರಧ್ವಜನ 26 ಬೆಳಿಗ್ಗೆ ಹಾಕಿ ಯಾರು ಪ್ರಚೋದನೆ ಇದೆಯೋ ಗೊತ್ತಿಲ್ಲ. ಚುನಾವಣೆಗೋಸ್ಕರ ಇದನ್ನು ಉಪಯೋಗಿಸ್ಕೊಳ್ಳೋಕೆ ಪ್ರಯತ್ನ ಮಾಡಲು ಗೊತ್ತಿಲ್ಲ. ನನಗಂತೂ ತಿಳಿದಿರ್ತಕ್ಕಂಥದ್ದು ಕೆರಗೋಡಿನ ಅನೇಕ ಯುವಕರು ನನ್ನ ಜೊತೆ ಮಾತಾಡಿದ್ದಾರೆ, ಶಾಸಕರ ಜೊತೆ ಮಾತಾಡಿದ್ದಾರೆ, ಅವರು ಯಾರಿಗೂ ಈ ಪ್ರಯತ್ನ ಇಲ್ಲ. ಅವರು ಯಾವ ಕಾರಣಕ್ಕೆ ಅದನ್ನು ಆ ಒಂದು ಪತ್ರದಲ್ಲೇ ಮೆನ್ಷನ್ ಮಾಡಿದರೆ ರಾಷ್ಟ್ರಧ್ವಜ ಅಥವಾ ಕನ್ನಡ ಬಾವುಟ ಅಂತ. ಆದರೆ ಅಂತಿಮವಾಗಿ ಅವರ ಮೇಲೆ ಒತ್ತಡ ಏರಿದ್ದರು ಅಥವಾ ಬೇರೆ ಪ್ರಚೋದನೆ ಮಾಡಿದರು, ನೆಮ್ಮದಿನ ಹಾಳು ಮಾಡಲಿಕ್ಕೆ ಇವರು ಕುಮಾರಸ್ವಾಮಿಯವರು, ಅಶೋಕರು, ಇವತ್ತು ಸಿ ಟಿ ರವಿಯವರು ಆ ಬಾವುಟವನ್ನು ತೆಗೆದು ಬೇರೆ ಬಾವುಟವನ್ನು ಏರಿಸತಕ್ಕಂಥ ಕೆಲಸವನ್ನು ಮಾಡಿದರು. ಇದು ಜಿಲ್ಲಾಡಳಿತ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳ ಜಿಲ್ಲೆಯಲ್ಲಿ ಇವರು ಮುಖ್ಯಮಂತ್ರಿ ಆಗಿದ್ದವರು, ಮಾಜಿ ಮುಖ್ಯಮಂತ್ರಿ, ನೀವಿದ್ರೆ ಏನು ಮಾಡ್ತಿದ್ರಿ? ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸ್ತಿದ್ರು. ನೀವಿಷ್ಟೆಲ್ಲ BJP ಬಗ್ಗೆ, RSS ಬಗ್ಗೆ, ಪೇಶ್ವರ್ ಬಗ್ಗೆ ಮಾತಾಡಿದಿರಲ್ಲ, ನೀವು ಇವಾಗ ಮುಖ್ಯಮಂತ್ರಿ ಇದ್ರೆ ಏನು ಮಾಡ್ತಿದ್ರಿ ಹೇಳ್ಬೇಕು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರೆ ಏನು ಮಾಡ್ತಿದ್ರಿ? ಇಂಥ ಒಂದು ಘಟನೆ ಅದನ್ನು ಬಹುಶಃ ಹೇಳೋಣ. ಆ ಧ್ವಜನ ತೆಗೆದು ಕೆಳಗಡೆ ನಮ್ಮ ಅಧಿಕಾರಿಗಳು ತೊಳೆದ್ರು, ಸಂಪೂರ್ಣವಾಗಿ ಗ್ಯಾಸ್ ಕಟ್ಟಿಂಗ್ನಲ್ಲಿ ಕಟ್ ಮಾಡೋಕ್ಕೆ ಹೋದಾಗ ಆ ಹುಡುಗರೆ ನಾವೇ ತೆಗಿತೀವಿ ಅಂತೇಳಿ ಲಾಕನ್ನು ಓಪನ್ ಮಾಡಿ ಅವರೇ ಕೆಳಗಿಳಿಸಿಟ್ಟ. ನಮ್ಮ ಅಧಿಕಾರಿಗಳು ಆ ಧ್ವಜವನ್ನು ತೆಗೆದಿಲ್ಲ, ತೆಗಿಲಿಕ್ಕೆ ಹೋದಾಗ ಅವರೇ ಒಪ್ಪಿ ಆ ಧ್ವಜವನ್ನು ಲಾಕ್ ಅವರ ಹತ್ರನೇ ಇತ್ತು. ಆ ಲಾಕನ್ನು ಕೊಡದೇ ಇದ್ದಾಗ ಅವ್ರು ಗ್ಯಾಸ್ ಕಟ್ಟಿಂಗ್ ತಂದಿದ್ರು, ಕೊನೆಗೆ ಕಟ್ ಮಾಡೋಕ್ಕೆ ಹೋಗ್ತೀನಿ ಅಂದಾಗ ಅವರೇ ಹುಡುಗರುಗಳು ಅದನ್ನು ಓಪನ್ ಮಾಡಿ ಕೀ ತೆಗೆದು ಅದನ್ನು ಕೆಳಗಡೆ ಇಳಿಸಿ. ಅದಾದ ನಂತರ ನಾವು ರಾಷ್ಟ್ರಧ್ವಜವನ್ನು ಜಿಲ್ಲಾ ಆಡಳಿತ ಏರಿಸಿದ್ದೆವು. ಇದು ಅಪರಾಧನ? ಈ ಜಿಲ್ಲೆಯ ಈ ರಾಜ್ಯದ ಜನರ ನೆಮ್ಮದಿಗೋಸ್ಕರ ತಗೊಂಡಿರ್ತಕ್ಕಂಥ ಜಿಲ್ಲಾ ಆಡಳಿತದ ಒಂದು ನಿರ್ಧಾರ ಈ ರಾಷ್ಟ್ರದ ಅಪಮಾನನ? ಈ ರಾಷ್ಟ್ರಕ್ಕೆ ಸಲ್ಲಿಸಿದಂಥ ಗೌರವವಲ್ಲ ಅಲ್ವಾ? ದಯಮಾಡಿ BJP ಮತ್ತು ಜನತಾದಳದ ನಾಯಕರು, ಕಾನೂನಿನಲ್ಲಿ ಏನು ಅವಕಾಶ ಇದೆ? ಒಂದು ಪಂಚಾಯತಿಗೆ ಏನು ಅಧಿಕಾರ ಇದೆ? ಒಂದು ಪಂಚಾಯತಿಯ ಯಾವುದೇ ಸರ್ಕಾರದ ಜಾಗವನ್ನು ಯಾರಿಗೆ ಲೀಸ್ ಆಗಲಿ, ಬೇರೆ ಏನೇ ನಿರ್ಧಾರ ತಗೋಬೇಕಾದರೂ ಸರ್ಕಾರದ ಅನುಮತಿ ಬಿಡಿ.
ಒಬ್ಬ ಪಂಚಾಯಿತಿಯ ಅಧ್ಯಕ್ಷರಿಗಾಗಲಿ ಪಿ ಡಿ ಒಗಾಗಲಿ ಇಲ್ಲ. ಅವರು ರೆಜುಲೇಷನ್ ಮಾಡಿ ತಾಲೂಕು ಪಂಚಾಯತಿಗೆ ಕಳಿಸಿ ಜಿಲ್ಲಾ ಪಂಚಾಯತಿಗೆ ಬಂದು ಸರ್ಕಾರಕ್ಕೆ ಹೋಗಿ ಸರ್ಕಾರದ ಅನುಮತಿ ಪಡೆಯಬೇಕು. ಆದರೆ ಇದೆಲ್ಲವೂ ಹೋಗುತ್ತಾಗಿದ್ರು. ಆದರೆ ಸ್ಥಳೀಯವಾಗಿ ಎಲ್ಲ ನೆಮ್ಮದಿಯಲ್ಲಿರ್ತಕ್ಕಂಥ ಒಂದು ವಾತಾವರಣವನ್ನು ಕೆಡಿಸ್ಲಿಕ್ಕೆ ಬಂದು ನಿನ್ನೆ ಪಾದಯಾತ್ರೆ ಮಾಡಿ ಉದ್ದಕ್ಕೂ ಅನೇಕ ಐತರ ಘಟನೆಗಳಿಗೆ ಪ್ರಚೋದನೆ ಕೊಟ್ಟು ಬಂದಿದ್ದೀರಾ. ಇದನ್ನು ಈ ಜಿಲ್ಲೆ ಜನ ನಿಮ್ಮನ್ನು ಸಹಿಸಲ್ಲ. ನೀವೇನಾದರೂ ತಪ್ಪು ತಿಳ್ಕೊಂಡಿದ್ರಿ, ನೀವೇನಾದರೂ ಈ ಜಿಲ್ಲೆ ಜನರನ್ನ ಮತ್ತೆ ನಾವು ಏನಾದರೂ ಸುಳ್ಳು ಹೇಳಿ ನಂಬಿಸ್ಬೋದು, ಧರ್ಮದೇಶ ಹೇಳಿ ನಂಬಿಸ್ಬೋದು ಅಂತಿದ್ರೆ ಬಹುಶಃ ಅದು ನಿಮ್ಮ ಭ್ರಮೆ. ನಿಮ್ಮ ಭ್ರಮೆಯಿಂದ ಹೊರಗಡೆ ಬನ್ನಿ. ಈ ದೇಶದಲ್ಲಿ ಇಂದಿರಾ ಗಾಂಧಿನೂ ಸೋತವರೆ, ದೇವೇಗೌಡರು ಸೋತವರೆ, ಈ ರಾಜ್ಯದಲ್ಲಿ ಎಸ್ ಎಂ ಕೃಷ್ಣವರು ಸೋತವರೆ, ನಮ್ಮ ಹೆಗ್ಡೆಯವರು ಸೋತವರೆ, ನೀವು ಒಬ್ಬರೇ ಅಲ್ಲ. ನಾವು 8 ಜನ ಸೋತೀವಿ. 5 ವರ್ಷ ನೀವು ಆಡಿದ ಆಟ ಎಲ್ಲ ನೋಡಿದ್ದೀವಿ. ಈ ಜಿಲ್ಲೆಯ ಜನರ ಕೊಡುಗೆಗೆ ನೀವೇನೇನು ಕೊಟ್ಟಿದ್ದೀರಾ ಅದನ್ನು ನೋಡಿದ್ದೀವಿ. ಇವತ್ತು 1000 ಹೆಚ್ಚು ಸರ್ಕಾರಿ ಜಮೀನನ್ನು 5 ವರ್ಷದಲ್ಲಿ ಬೇರೆಯವರಿಗೆ ಖಾಸಗಿಯವರಿಗೆ ಖಾತೆ ಮಾಡಿಸ್ಕೊಟ್ಟಿರ್ತಕ್ಕಂಥ ಕೀರ್ತಿನೂ ಸಹ ನಮ್ಮ ಪಕ್ಷದ ಆಡಳಿತಕ್ಕಿದೆ. ನಮ್ಮ ನರೇಂದ್ರ ಸ್ವಾಮಿಯವರು ಪ್ರಾರಂಭ ಮಾಡಿದ್ದಾರೆ ತನಿಖೆ ಮಾಡಿಸ್ಲಿಕ್ಕೆ, ತನಿಖೆ ಪ್ರಾರಂಭ ಆಗಿದೆ. ಅನೇಕರನ್ನ ಐಡೆಂಟಿಫೈ ಮಾಡಿ ವಾಪಸ್ಸು ಪಡೆದಿದ್ದೀವಿ. ಇನ್ನೂ ಮುಂದುವರಿಯುತ್ತೆ. ಅದನ್ನು ಈಗಲೇ ಪೂರ್ಣ ಪ್ರಮಾಣದಲ್ಲಿ ಒಂದು ದಿವಸ ಪ್ರತ್ಯೇಕವಾಗಿ ನರೇಂದ್ರ ಸ್ವಾಮಿ ಅವರೇ ಪ್ರೆಸ್ ಮೀಟ್ ಮಾಡಿ ಇಡೀ ಜಿಲ್ಲೆನಲ್ಲಿ ಸರ್ಕಾರಿ ಲ್ಯಾಂಡ್ ಅನ್ನು ಕಬಳಿಸಿರ್ತಕ್ಕಂಥದ್ದು ಮಾಡ್ತಾರೆ. ಅದನ್ನು ಡೈವರ್ಟ್ ಮಾಡಲಿಕ್ಕೆ ಹೋಗಲ್ಲ ನಾನು. ನಿಮ್ಮ ಕೀರ್ತಿ ಅಂತ ಹೇಳಲಿಕ್ಕೋಸ್ಕರ ನಾನು ಹೇಳಿದ್ದೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.